ಡಿಪೆಂಡ್ ಆಗಿ ಥಿಂಕ್ ಮಾಡಿ ನಾವು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಬೇಕಾಗೈತಿ. ಹೆಂಗಪ್ಪ ಅಂದ್ರೆ ಈಗಿನ ಒಂದು ಒಂದು ಏನು ಪಾಸ್ಟ್ ಜನ್ರೇಷನ್ ಒಳಗೆ ನಾವು ಅಮೇರಿಕಾ ಲೆವೆಲ್ದಾಗ ಹೇಳ್ಬೇಕಂದ್ರೆ ನಮ್ಮ ಒಂದು ಅಗ್ರಿಕಲ್ಚರ್ ಸಿಸ್ಟಮನ್ನು ಚೇಂಜ್ ಮಾಡ್ಬೇಕಾಗೈತಿ. ಸೊ ಹಾಗಾಗಿ ನಾವೇನು ಮಾಡ್ಬೇಕು, ಟೈಮ್ ವೇಸ್ಟ್ ಆಗಬಾರ್ದು, ನಮ್ಮ ಕೆಲಸ ರೀ ಆಗಬೇಕು. ಸೊ ಅಂಥ ಒಂದು ವಿಷಯದಾಗ ನಾವು ಏನು ಮಾಡ್ಬೇಕಂದ್ರೆ ಈ ಒಂದು ಪೂರ್ವ ಆಗ್ರೋ ಕೆಮಿಕಲ್ಸ್ ತಂದು ಹೇಳ್ಬೇಕಂದ್ರೆ ಒಂದು ಕರ್ನಾಟಕ ಸರ್ಕಾರ ಅಂದ್ರೆ ಏನು ಕೃಷಿ ಇಲಾಖೆಯ ಮಾನ್ಯತೆ ಪಡ್ಕೊಂಡು ಹೇಳ್ಬೇಕಂದ್ರೆ ಅವರೊಂದು ಒಂದು ಪ್ರಾಡಕ್ಟನ್ನು ರೆಡಿ ಮಾಡ್ಯಾರ. ಏನಪ್ಪ ಅಂದ್ರೆ ಡ್ರಿಪ್ ಸೇವರ್ ಅಂತ. ಸೊ ಅದೇನು ಕೆಲಸ ಮಾಡಿದ್ರಪ್ಪ ಅಂದರೆ ನಾವು ಹೇಳಿದ್ರೆ ವಿಚಿತ್ರ ಅನಿಸ್ತೈತಿ, ಬರೀ ಒಂದು ಲೀಟ್ರ್ ಸರ, ಒಂದು ಲೀಟ್ರ ಒಂದು ಅರ್ಧ ಕೆ ಅಂದ ಅರ್ಧ ಚೀಲ ಏನೋ ಒಂದು 12 ಹೊರತೊಂದು ಏನು ಯೂಸ್ ಮಾಡ್ತೀವಲ್ಲ. ಸೊ ಆ ಲೆವೆಲ್ದಾಗ ಹೇಳ್ಬೇಕಂದ್ರೆ ಒಂದು ಕೆಲಸ ಮಾಡಬೇಕು ಸರ. ಪ್ಲಸ್ ಹೇಳ್ಬೇಕಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ಗೆ ಯಾವುದೇ ರೀತಿ ಲಾಸ್ ಆಗಲ್ದಂಗೆ ವರ್ತ್ ಮಾಡ್ತೈತಿ, ಬ್ಯಾಕ್ಟೀರಿಯಾ ಲಾಸ್ ಆಗಲ್ದಂಗೆ ಕೆಲಸ ಮಾಡ್ತೈತಿ. ಇದು ಹೇಳ್ಬೇಕಂದ್ರೆ ಕಾಸ್ಟೂ ಭಾಳ ಇಲ್ಲ. ಮುಸ್ತ ಹೇಳ್ಬೇಕಂದ್ರೆ ಮಾರ್ಕೆಟ್ನಾಗ ಒಂದು 400 ರೂಪಾಯಿ ತಗ ಸಿಗ್ಬೋದು ಒಂದು ಲೀಟ್ರ್ ಒಂದು ಒಂದು ಎಕರೆಗೆ ಬಿಟ್ಟಾಗ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಇವನ್ ಅವ್ರು ಹೇಳ್ತಾರೆ, ಅವ್ನು ಆ ಬಾಟಲ್ ಮೇಲೂ ಮೆನ್ಷನ್ ಮಾಡ್ಯಾರ. ಏನಪ್ಪ ಅಂದ್ರೆ ಮೆಟಲ್ ಇವನ್ ಮೆಟಲ್ ಸುಕ್ಕ ಹೇಳ್ಬೇಕಂದ್ರೆ ಒಳಗಿರುವಂಥ ಮೆಟಲ್ ಸುಕ್ಕ ಕರಿಗೆ ಹೇಳ್ಬೇಕಂದ್ರೆ ಡ್ರಿಪ್ ಹೋಲ್ ಸ್ವಚ್ಛ ಅಕ್ಕ ಅಂತ. ನಮಸ್ತೆ ರೈತ ಬಂಧುವರೇ, ಇವತ್ತು ನಿಮಗೊಂದು ಹೊಸ ಕಾನ್ಸೆಪ್ಟ್ ನಾನು ನಿಮ್ಮ ಮುಂದೆ ತರಲಕ್ಕೆ ಇಷ್ಟಪಡತ್ತೇನೆ ರೀ. ನಾವು ಮಡ್ಡಿ ಸೈಡ್ ಆಗಲಿ ಕೆಲವೊಂದು ಕಡೆ ಹೇಳ್ಬೇಕಂದ್ರೆ ಇರಿಗೇಷನ್ ನೀರಿನ ಕೊರತೆ ಇದ್ದಲ್ಲಿ ಹೇಳ್ಬೇಕಂದ್ರೆ ಮಾಮೂಲಾಗಿ ಏನು ಮಾಡ್ತೀವಿ ನಾವೆಲ್ಲರೂ, ಡ್ರಿಪ್ ಇರಿಗೇಷನ್ ಮಾಡ್ತೀವಿ. ಸೊ ಡ್ರಿಪ್ ಇರಿಗೇಷನ್ ಮಾಡೋದ್ನಾಗ ಹೇಳ್ಬೇಕಂದ್ರೆ ಸಾಕಷ್ಟು ಖರ್ಚು ಬರ್ತೈತಿ. ಆಮೇಲೆ ಹೇಳ್ಬೇಕಂದ್ರೆ ಇಯರ್ ಬೈ ಇಯರ್ ಹೇಳ್ಬೇಕಂದ್ರೆ ಅದ್ರದ್ದು ಹೇಳ್ಬೇಕಂದ್ರೆ ಬ್ಲಾಕೇಜ್ಗಳು ಬರ್ತಾವೆ. ಯಾಕೆ ಬ್ಲಾಕೇಜ್ ಬರ್ತಾವೆ ಅಂದ್ರೆ ಅದ್ರಲ್ಲಿ ಹೇಳ್ಬೇಕಂದ್ರೆ TDS ನೀರಿನ TDS ಜಾಸ್ತಿ ಇರೋದ್ರಿಂದ, ಅಥವಾ ನಾವು ಯಾವುದಾದ್ರು ಒಂದು ಗೊಬ್ಬರ ಅಥವಾ ಹೇಳ್ಬೇಕಂದ್ರೆ ಆ ಹ್ಯೂಮಿಕ್ ಆಸಿಡ ಮತ್ತು ಈ ಉಳ್ಕಿದ ಕೆಮಿಕಲ್ಸ್ ಹಾಕೋದ್ರಿಂದ ಏನಾಗುತ್ತೆ, ಡ್ರಿಪ್ ಒಳಗೆ ಹೋಲ್ಗಳು ಬ್ಲಾಕ್ ಆಕ್ಕವ. ಹೋಲ್ಗಳು ಬ್ಲಾಕ್ ಆದವು ಅಂದ್ರೆ ಆಟೋಮೆಟಿಕ್ ಹೇಳ್ಬೇಕಂದ್ರೆ ನೀರಿನ ಒಂದು ಕೊರತೆ ಆಗಿ ಹೇಳ್ಬೇಕಂದ್ರೆ ಅಲ್ಲಿ ಒಂದು ಯಾವುದೋ ಒಂದು ಬೆಳೆ ಆಗಲಿ, ಪರ್ಟಿಕ್ಯುಲರ್ ಬೆಳೆ ಆಗಲಿ, ಏನಾಗ್ತೈತಿ, ಒಣಗ್ತೈತಿ. ಸೊ ಅದಕ್ಕೆ ನಾವು ಮಾಮೂಲಾಗಿ ಏನು ಮಾಡ್ತೀವಿ, ಒಂದು ಆಳು ತೊಗೊಂಡು ಅವನ್ನೆಲ್ಲನೂ ಹೇಳ್ಬೇಕಂದ್ರೆ ಎಳ್ಕೊಂಡು, ಮತ್ತು ಹೇಳ್ಬೇಕಂದ್ರೆ ಒಂದು ಅದು HCl ಅಥವಾ ಅಂದರೆ ಸಲ್ಫುರಿಕ್ ಆಸಿಡ ಅಥವಾ ಒಂದು ಫಾಸ್ಫರಿಕ್ ಆಸಿಡ ಇಂಥವ್ರೊಳಗೆ ಹೇಳ್ಬೇಕಂದ್ರೆ ಒಂದು ಯಾವುದೋ ಒಂದು PVC ಪೈಪ್ದಾಗ ತೊಗೊಂಡು ಅದ್ರಾಗ ಹಾಕಿ ಎಳೆದು ಏನೇನೋ ಸ್ವಲ್ಪ ಹರಸಾಹಸ ಮಾಡ್ತಿರ್ತೀವಿ. ಸೊ ಎಷ್ಟೋ ನಮಗೆ ಟೈಮ್ ವೇಸ್ಟ್ ಆಗ್ತೈತಿ. ಟೈಮ್ ವೇಸ್ಟ್ ಅಲ್ಲದೆ ಹೇಳ್ಬೇಕಂದ್ರೆ ಸರಿಯಾಗಿ ಅವು ಕ್ಲೀನೂ ಆಗಂಗಿಲ್ಲ. ಸೊ ಇಂಥ ಒಂದು ಸಾಕಷ್ಟು ಘಟನೆಗಳು ನಮ್ಗೆ ಹೇಳ್ಬೇಕಂದ್ರೆ ನೆನಪಿ ನಮಗೆ ಇನ್ಫಾರ್ಮೇಷನ್ಗಳು ಬಂದಿರ್ತಾವೆ. ಸೊ ಆ ರೀತಿ ಆಗೋದ್ರಿಂದ ಏನು ಮಾಡ್ಬೇಕಾಗಿತ್ತಂದ್ರೆ ಇದಕ್ಕೊಂದು ಅಗತಿ ಸಂಪೂರ್ಣವಾದಂಥ ಒಂದು ಏನಪ್ಪ ಅಂದರೆ ಇಕೋ ಫ್ರೆಂಡ್ಲಿ. ಈಗ ನಾನು ಇನ್ನೊಂದು ಹಾನಿಕಾರಕ ವಿಷಯ ಹೇಳುತ್ತೆ ನಿಮ್ಗೆ. ನಾವು ಸಲ್ಫುರಿಕ್ ಆಸಿಡ್ ಅಥವಾ ಹಿಂಗೆ ಈಗ ಏನು HCl ಯೂಸ್ ಮಾಡ್ತಿಲ್ಲ, ಇದರಿಂದ ಹೈಯೆಸ್ಟ್ ಹೇಳ್ಬೇಕಂದ್ರೆ ಭೂಮಿಗೆ ಹೇಳ್ಬೇಕಂದ್ರೆ ಎಫೆಕ್ಟ್ ಐತಿ. ಏನಪ್ಪ ಅಂದ್ರೆ ಜೀವಾಣುಗಳು ಸಾಯ್ತಾವೆ, ಪ್ಲಸ್ ಹೇಳ್ಬೇಕಂದ್ರೆ ಭೂಮಿ ಹಾರ್ಡ್ನೆಸ್ ಆಕೈತಿ, ಆರ್ಗ್ಯಾನಿಕ್ ಕಾರ್ಬನ್ ಲಾಸ್ ಆಕೈತಿ ಅಲ್ಲಿ. ಮತ್ತು ಇದರಿಂದ ಹೇಳ್ಬೇಕಂದ್ರೆ ನಮ್ಗೆ ಸೈಡ್ ಇಫೆಕ್ಟ್ ಐತಿ. ಪ್ಲಸ್ ಹೇಳ್ಬೇಕಂದ್ರೆ ಇನ್ನೊಂದು ಏನಪ್ಪ ಅಂದ್ರೆ ಅಲ್ಲಿ 100% ಕ್ಯೂರಿಂಗ್ ಆಗಂಗಿಲ್ಲ. ಸೊ ಇಂಥ ಒಂದು ವಿಚಾರದಾಗ ನಾವು ಏನು ಮಾಡ್ಬೇಕಾಗೈತಿ ಅಂದರೆ ನಮ್ಗೆ ಥಿಂಕ್ ಡಿಫ್ರೆಂಟ್, ಆ್ಯಕ್ಟ್ ಪರ್ಫೆಕ್ಟ್ ಆಗ್ತೀವಿ ನಾವು. ಅಂದರೆ ಏನಪ್ಪ ವಿಚಾರವನ್ನು ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ ನಾವು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಬೇಕಾಗೈತಿ. ಹೆಂಗಪ್ಪ ಅಂದರೆ ಈಗಿನ ಒಂದು ಒಂದು ಏನು ಪಾಸ್ಟ್ ಜನ್ರೇಷನ್ ಒಳಗೆ ನಾವು ಅಮೇರಿಕಾ ಲೆವೆಲ್ದಾಗ ಹೇಳ್ಬೇಕಂದ್ರೆ ನಮ್ಮ ಒಂದು ಅಗ್ರಿಕಲ್ಚರ್ ಸಿಸ್ಟಮನ್ನು ಚೇಂಜ್ ಮಾಡ್ಬೇಕಾಗೈತಿ. ಸೊ ಹಾಗಾಗಿ ನಾವೇನು ಮಾಡ್ಬೇಕು, ಟೈಮ್ ವೇಸ್ಟ್ ಆಗಬಾರ್ದು, ನಮ್ಮ ಕೆಲಸ ರೀ ಆಗಬೇಕು. ಸೊ ಅಂಥ ಒಂದು ವಿಷಯದಾಗ ನಾವು ಏನು ಮಾಡ್ಬೇಕಂದ್ರೆ ಈ ಒಂದು ಪೂರ್ವ ಆಗ್ರೋ ಕೆಮಿಕಲ್ಸ್ ತಂದು ಹೇಳ್ಬೇಕಂದ್ರೆ ಒಂದು ಕರ್ನಾಟಕ ಸರ್ಕಾರ ಅಂದ್ರೆ ಏನು ಕೃಷಿ ಇಲಾಖೆಯ ಮಾನ್ಯತೆ ಪಡ್ಕೊಂಡು ಹೇಳ್ಬೇಕಂದ್ರೆ ಅವರೊಂದು ಒಂದು ಪ್ರಾಡಕ್ಟನ್ನು ರೆಡಿ ಮಾಡ್ಯಾರ. ಏನಪ್ಪ ಅಂದ್ರೆ ಡ್ರಿಪ್ ಸೇವರ್ ಅಂತ. ಸೊ ಅದೇನು ಕೆಲಸ ಮಾಡಿದ್ರಪ್ಪ ಅಂದರೆ ನಾವು ಹೇಳಿದ್ರೆ ವಿಚಿತ್ರ ಅನಿಸ್ತೈತಿ, ಬರೀ ಒಂದು ಲೀಟ್ರ್ ಸರ, ಒಂದು ಲೀಟ್ರ ಒಂದು ಅರ್ಧ ಕೆ ಅಂದ ಅರ್ಧ ಚೀಲ ಏನೋ ಒಂದು 12 ಹೊರತೊಂದು ಏನು ಯೂಸ್ ಮಾಡ್ತೀವಲ್ಲ. ಸೊ ಆ ಲೆವೆಲ್ದಾಗ ಹೇಳ್ಬೇಕಂದ್ರೆ ಒಂದು ಕೆಲಸ ಮಾಡಬೇಕು ಸರ. ಪ್ಲಸ್ ಹೇಳ್ಬೇಕಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ಗೆ ಯಾವುದೇ ರೀತಿ ಲಾಸ್ ಆಗಲ್ದಂಗೆ ವರ್ತ್ ಮಾಡ್ತೈತಿ, ಬ್ಯಾಕ್ಟೀರಿಯಾ ಲಾಸ್ ಆಗಲ್ದಂಗೆ ಕೆಲಸ ಮಾಡ್ತೈತಿ. ಇದು ಹೇಳ್ಬೇಕಂದ್ರೆ ಕಾಸ್ಟೂ ಭಾಳ ಇಲ್ಲ. ಮುಸ್ತ ಹೇಳ್ಬೇಕಂದ್ರೆ ಮಾರ್ಕೆಟ್ನಾಗ ಒಂದು 400 ರೂಪಾಯಿ ತಗ ಸಿಗ್ಬೋದು ಒಂದು ಲೀಟ್ರ್ ಒಂದು ಎಕರೆಗೆ ಬಿಟ್ಟಾಗ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಇವನ್ ಅವ್ರು ಹೇಳ್ತಾರೆ, ಅವ್ನು ಆ ಬಾಟಲ್ ಮೇಲೂ ಮೆನ್ಷನ್ ಮಾಡ್ಯಾರ. ಏನಪ್ಪ ಅಂದ್ರೆ ಮೆಟಲ್ ಇವನ್ ಮೆಟಲ್ ಸುಕ್ಕ ಹೇಳ್ಬೇಕಂದ್ರೆ ಒಳಗಿರುವಂಥ ಮೆಟಲ್ ಸುಕ್ಕ ಕರಿಗೆ ಹೇಳ್ಬೇಕಂದ್ರೆ ಡ್ರಿಪ್ ಹೋಲ್ ಸ್ವಚ್ಛ ಅಕ್ಕ ಅಂತ. ಮತ್ತು ಯಾವುದೇ ರೀತಿ ಹೇಳ್ಬೇಕಂದ್ರೆ ಏನಂತಿ ಬ್ಯಾಕ್ಟೀರಿಯಾಗಳು ಲಾಸ್ ಆಗಂಗಿಲ್ಲ, ಪರ್ಫೆಕ್ಟ್ ಆದಂಥ ಒಂದು ಏನಂತಿ ಕ್ಲೀನಿಂಗ್ ಆಕೈತಿ ಅಂತಂದು ಭಾಳಷ್ಟು ಜನ ಹೇಳ್ಯಾರ. ಇದ್ರ ಬದಲು ನಿಮಗೆ ಮುಂದೂ ಹೇಳ್ಬೇಕಂದ್ರೆ ಕೆಲವೊಂದಷ್ಟು ರಿವ್ಯೂಸನ್ನು ರೈತರ ಕಡೆಯಿಂದನ ರಿವ್ಯೂಸ್ ತೊಗೊಂಡು ನಾನು ನಿಮ್ಗೆ ಅದನ್ನು ನಿಮ್ಗೆ ತಲುಪ್ಸೋಕೆ ನಾ ಹೆಲ್ಪ್ ಮಾಡ್ತೇನೆ. ಪ್ಲಸ್ ಹೇಳ್ಬೇಕಂದ್ರೆ ನನ್ನ ಪ್ರಕಾರ ಏನಂದ್ರೆ ಇವು ನೀವು ಅದ ಒಂದು ಲೀಟ್ರ್ ಬಾಟ್ಲೆ ಹೇಳ್ಬೇಕಂದ್ರೆ ನಮ್ಮ ಡ್ರಿಪ್ ಸೇವರ್ ತಂದು ಬರ್ತೈತಿ. ಸೊ ಅದನ್ನು ನೀವು ಯೂಸ್ ಮಾಡ್ಕೋದ್ರಿಂದ ಹೇಳ್ಬೇಕಂದ್ರೆ ನೀವು ಇಷ್ಟೆಲ್ಲ ಏನು ನಾವೇನು HCl ಫಾಸ್ಫರಿಕ್ ಆಸಿಡ ಅಂತ ಇಂಥವು ಏನು ಕೆಮಿಕಲ್ಸ್ ಯೂಸ್ ಮಾಡ್ತಿಲ್ಲ ಅದನ್ನೆಲ್ಲನೂ ಅವಾಯ್ಡ್ ಮಾಡ್ಬೋದು. ಎಕ್ದಮ್ ಈಸಿಯಾಗಿ ಹೇಳ್ಬೇಕಂದ್ರೆ ನಾವೇನು ಹೇಳ್ಬೇಕಂದ್ರೆ ಡ್ರಿಪ್ ಕ್ಲೀನ್ ಮಾಡ್ಕೋಬೋದು. ಭಾಳಷ್ಟು ಜನ ಬಂದು ನಮ್ಮ ತೆಕ್ಕಿಂದ ಯೂಸ್ ಮಾಡಿದವರು ಇದ್ದಾರೆ. ಭಾಳಷ್ಟು ಜನ ಹೇಳಿದರು ಸರ್ ಅಗದಿ ಭಾಳ ಭಾರಿ ಐತ್ರಿ ಸರ್,
ನಾವೇನು ಹಸಿಡ್ದಾಗ ಎತ್ತಿ ತೆಗೆದ್ರು ಹಂಗೆ ಕೆಲಸ ಆಗಿರಲಿಲ್ಲ. ಮತ್ತು ನೀವು ಏನು ಕೊಟ್ರಿ ಸರ್ ಭಾಳ ಭಾರಿ ಐತಿ, ನಮ್ಗೆ ಇನ್ನೊಂದು 10-12 ಎಕರೆ ಕೊಡ್ರಿ, ಈ ಥರನೂ ಭಾಳಷ್ಟು ಜನ ನಮ್ಗೆ ಬಂದು ಕೇಳಿದ್ರು. ಸೊ ನಾನೇನಂತೀನಿ ವಿಚಾರ, ನೀವು ಹೇಳಬೇಕಂದ್ರೆ ನಿಮ್ಗೆ ಎಲ್ಲರೇ ಆದ ಯಾವುದಾದ್ರು ಒಂದು ಶಾಪ್ದಾಗ ಸಿಕ್ತಂದ್ರೆ ಇದು ಡ್ರಿಪ್ ಸೇವರ್ ಅಂತ ಒಂದು ಲೀಟ್ರ್ ಬರ್ತೈತಿ, ಅದನ್ನು ಯೂಸ್ ಮಾಡ್ಕೊರಿ. ಮತ್ತು ಹೇಳ್ಬೇಕಂದ್ರೆ ಇದು ಗೊಬ್ಬರ ಆಗಿ ಕೆಲಸ ಮಾಡ್ತೈತಿ, 2-in-1 ಇದ್ದಂಗೆ ಐತಿ, ಒಂಥರ ಗೊಬ್ಬರ ಆಗಿ ಕೆಲಸ ಮಾಡ್ತೈತಿ. ಪ್ಲಸ್ ಹೇಳ್ಬೇಕಂದ್ರೆ ಡ್ರಿಪ್ಪನ್ನು ಕ್ಲೀನ್ ಮಾಡ್ತೈತಿ, ಆ ರೀತಿ ಪೂರ್ತಿ 100% ಜೆನ್ಯೂನ್ ಆಗ್ತಿ. ಮತ್ತು ನೀವು ಯೂಸ್ ಮಾಡೋದ್ರಿಂದ ಹೇಳ್ಬೇಕಂದ್ರೆ ನಿಮ್ಗೆ ಅದ್ರ ಬೆನಿಫಿಟ್ಟು ಐತಿ. ನಾನೇನಂತ ವಿಚಾರ ಹೇಳ್ತೀನಿ, ಯಾವಾಗಲೂ ಹೇಳ್ಬೇಕಂದ್ರೆ ಒಂದು ಹೊಸದ ಮಾರ್ಕೆಟ್ನಾಗ ಬಂದೈತಿಪ್ಪ ಅಂದ್ರೆ ಒಂದು ಸಲ ಟೆಸ್ಟ್ ಮಾಡಿ ನೋಡ್ಬೇಕು ಯಾವುದಾಗ್ಲಿ, ಅವಾಗ ಗೊತ್ತಾಗತ್ತೆ ನಿಮ್ಗೆ. ಇಲ್ಲಾಂದ್ರೆ ಹೊಸ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ಕೊಲಿಕ್ಕಂದ್ರೆ ನಾವು ನಮ್ಮ ಲೈಫ್ನಾಗ ಹೇಳ್ಬೇಕಾದ್ರೆ ನಾವು ಮುಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ರೀತಿ, ಸೊ ಹಂಗಾಗಿ ನೀವು ಎಲ್ಲರೂ ಹೇಳ್ಬೇಕಂದ್ರೆ ಒಂದ್ಸಲ ನಿಮ್ಗೆ ಎಲ್ಲರೂ ಸಿಕ್ತಿತ್ತಂದ್ರೆ ಅದರದ್ದೆಲ್ಲ ಡೀಟೇಲ್ಸ್ನ ಶೇರ್ ಮಾಡಿರ್ತೇನೆ ರೀ, ನೀವು ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ಕೊ ರೀ. ನಮಸ್ಕಾರ, ಥ್ಯಾಂಕ್ ಯು.